ಉಪಯೋಗಿಸ್ಬಿಟ್ಟಿಯಾ ಮತ್ತೆ ಹರಕೆಕಾಯ ಯಾರಿಗೆ ಹರಕೆ ಹೇಳ್ಕೊಂಡಿದ್ದೆ ನನ್ನ ಕೆಲಸಕ್ಕ ಇಲ್ಲ ಮದ್ವೆಗ ಹರಕೆ ಹೇಳ್ಕೊಳ್ಳೋ ಅಂತ ಏನಾಗಿದೆ ಅಕ್ಕ ಈಗ ಮೊದಲು ನನ್ನ ಕೆಲಸ ಸಿಗ್ಲಿ ಎಲ್ಲ ತನ್ನ ತಾನೇ ಆಗುತ್ತೆ ನೋಡು ಈಗ ನಿನ್ನ ಕೆಲಸ ಸಿಕ್ಕಿದ ಹಾಗೆ ನನ್ನ ಬೆಂಗಳೂರಿಗೆ ಕರ್ಸ್ಕೊಂಡಿಲ್ವಾ ಹಾಗೆ ಸುಮ್ಮನೆ ಈಗ ಹರಕೆ ಗಿರಕೆ ಅಂತಲ್ಲ ಯಾಕೆ ಬೇಕು ಅಯ್ಯೋ ಯಾವುದೋ ವಿಷಯಕ್ಕೆ ಹೇಳ್ಕೊಂಡಿದ್ದೆ ಅದನ್ನ ಬಿಡು ಇವಾಗ ಕಿತ್ತು ಎಳೆದಾಡಿ ರಗ್ಲೆ ಮಾಡಬೇಡ ನಿಜ ಹೇಳು ಯಾವ ವಿಷಯಕ್ಕೆ ಹರಕೆ ಹೇಳ್ಕೊಂಡಿದ್ದೆ ಆದ್ರೂ ನೀ ನನ್ನ ಹಿಂದೆನೇ ಇರೋದಿಲ್ವಾ ನಂಗಂತೂ ಹರ್ಷ ಅನ್ನೋ ಹೆಸರು ಕೇಳಿದ್ರೆ ಸಾಕು ನಿನ್ ಭಯ ಶುರುವಾಗಿ ಹೋಗುತ್ತೆ ಹೌದಾ ಹರ್ಷ ಅವ್ರ ಹೆಸರು ಕೇಳಿದ್ರೆ ಭಯ ಆಗುತ್ತಾ ಆಯ್ತಾಯ್ತು ನಾನು ಕಾಲು ಎಳಿಯಲ್ಲ ಹರ್ಕೆ ಹೊತ್ಕೊಂಡಿರೋದು ಹರ್ಷ ಅವ್ರಿಗಾ ನಾನೇನು ಹೇಳಲ್ಲ ಕಣೆ ಸುಮ್ಮನೆ ನಿನ್ ಮತ್ತೆ ತಮಾಷೆ ಶುರು ಮಾಡ್ತೀಯ ಯಾಕೆ ಹೆದರ್ಕೋತ್ಯಾ ಅವ್ರು ಏನೋ ಅಪಾಯದಲ್ಲಿ ಸಿಕ್ಕಾಕೋತಾರೆ ಅಂತ ಇಲ್ಲೇನ್ ಮಾಡ್ತಿದ್ಯಾ ಒಳ್ಳೆ ಶುಂಠಿ ಏಲಕ್ಕಿ ಹಾಕಿ ಟೀ ಮಾಡಿದ್ದೆ ಲೇಟ್ ಆಗಿ ಬಂದ್ರೆ ಆರೋಗುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಒಳ್ಳೆ ಟೀ ಮಾಡು ಅಂತ ಹರ್ಷ ಶಾರದಮ್ಮಂಗೆ ಹೇಳ್ತಾ ಇದ್ರು ಅದನ್ನ ಕೇಳಿಸ್ಕೊಂಡೆ ಮತ್ತೆ ಅವಳೆ ಮಾಡ್ತಿದ್ಲಲ್ಲ ನೀನ್ ಯಾಕೆ ಮಾಡ್ದೆ ಅವಳು ಏನೋ ಬೇರೆ ಕೆಲಸ ಮಾಡ್ತಾ ಇದ್ಲು ಅಂಡ್ ಅವಳು ಅಷ್ಟೊಂದು ಚೆನ್ನಾಗಿ ಮಾಡಲ್ಲ ಇದನ್ನ ಒಂದ್ಸಲ ಕುಡಿದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದೀನಿ ಅಂತ ಗೊತ್ತಾಗುತ್ತೆ ಹಾಯ್ ಮಮ್ಮ ಓ ನೀವು ಬಂದ್ರಾ ಸರಿ ಹಾಗಿದ್ರೆ ಮೂರು ಜನಕ್ಕೂ ಟೀ ತಗೊಂಡು ಬರ್ತೀನಿ
सानिया तले नो अली फ्रिज मेले टैबलेट इते तंद कोड़तिया अदेन टी कप कैल इकीर कुड़ी तणगे कुड़ी हर्षन टी नल हर्ष टी अल सक्रे स्वल्प जास्ती है नन शुगर कड़मे बेको जास्ती बेकल अदे हाकते निम्गू ननगू सेम टी सक्रे कड़मे परवागिल्ल बिडि नान बेरे टी तगोल्तीनि हर्ष और कप्गे शुगर तर्तीनि सक्रे कड़मे हर्ष हाँ नन हीरो प्रीति हेको पार्टी नहीं बरले बेको येना प्रीति विषय हेकोल्क पार्टी को असह्य अन्सलवा नू बुद्धि नम्बू बुद्धि मद्लवी मद्वे मो आम पार्टी को हब्बू यार बेड़ अतर निन्मे मनसो इवो गीन अदिंत मुंचे पार्टी को जनरेशन अर्थ आगल नहीं बंद नो बंद नोड़ मेले निम्गे गोत्तागुत्ते याव जनरेशन आद्रे एनु वरो निम्म अप्प हेळ्तिरोदल्लि तप्पेनिदे ईग पार्टियल्लि हुडुग ओप्पिल्ल अंद्रे आग एनु माड्तीया जनर एदुरुगडे अवमान आगल्वेने जनरन्न करेसि अवमान माड्स्कोळ्ळोदा इदक्कोंदु पद्धति इल्वा इंतदक्केल्ल यारादरू पार्टी माड्तारेने अय्यो निमगे नानु हेळ्तिरोदु अर्थ आग्तिल्ल नीवु निम्मदे जगत्तल्लि बदुकुत्तिद्दीरि ಒಂದ ಸಾರಿ ಬಂದ ನೋಡಿ ನಿಮಗೆ ಅರ್ಥ ಆಗುತ್ತೆ ಅಲ್ಲಮ್ಮ ನಮಗೆ ಯಾವ ವಿಷಯ ಗೊತ್ತಿಲ್ಲ ಅಂತ ಹೇಳಬಿಡು ನಾನು ಬಂದು ಜಾತಕ ಕೊಟ್ಟೆ ತಾನೆ ಅವರು ಜಾತಕನ ಬೇರೆ ಯಾರಿಗಾದರೂ ತೋರಿಸಿದಾರಾ ಜಾತಕ ಕೂಡ ಬಂದಿದೆ ಅಂತ ನೋಡಿದಾರಾ ಈ ವಿಚಾರದಲ್ಲಿ ಅವರು ಏನು ಚೂರಾದರೂ ಮುಂದುವರೆದಿದ್ದಾರಾ ಹೀಗೆ ನಿನ್ನ ಪಾಡು ನೀನು ಪಾರ್ಟಿ ಮಾಡಿ ಐ ಲವ್ ಯು ಅಂತ ಹೇಳೋದಾಗಿದ್ರೆ ನಾನೇ ಜಾತಕ ತಗೊಂಡು ಕೊಡಬೇಕಾಗಿತ್ತು ಅರೆ ಅಪ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ अद्वंद प्रयत्न इद्वंद प्रयत्न अद्र पाड़गदागतिरुत्ते इद्र पाड़गिदागतिरुत्ते इवाग जातक कोट्टु बंदिद्दीनि निज आदरे आ जातक आगदे इद्रे अदक्के बैकअप प्लान हीरोने ओके अंद्रे जातक यार केळ्तारे आय्तम्म नीनु अदेन् प्लान माड्तीय माडु हुडुगन जोते होगि नीनु ओब्ळे माताडु ईगिन काळदल्लि इदेल्ल माड्तारे अंत ननगू गोत्तु आदरे इदेनु पार्टी माडि प्रीति हेळ्कोळ्ळोदु ननिगंतू अर्थ आगतिल्ल निजवागलू हेळ्तीनि नीनु निन्न तलेगे तन्कोळ्तीय अल्वा मत्ते अवत्तु ननन्न अवर मने कर्कोंडु होगि नन्निंद सुळ्ळु हेळिस्ते अवमान माडिस्ते इवत्तु याव रीति अवमान माडिसबेकु अंत कायता इद्दीय नीनु नालु जन नोडिदवरु एनन्नल्ल मगळिगे सरियाद रीति संस्कार कलिसलिल्ल अंत नम्मन्न बैकोतारे अप्प नीवु संस्कार कलिसलिल्ल अंत हेळोंत जन यारु बरल्ल अष्टक्कू पार्टी अंत हेळिद तक्षण इडी ऊर जन एल्ल बर्तारे अंत नीवु अन्कोंडिद्दीरा अन्सुत्ते आतर एनू इल्ल निम्म मगळु सेटल आगबेकु अंत निमगे आसे इल्वा हीगा ई रीतिना हेगो ओंद रीति
ಅವತ್ತು ಸುಳ್ಳು ಹೇಳಬೇಡ ಅಂತ ಹೇಳಿದ್ರಿ, ಆಯ್ತು ಅಂತ ಹೇಳಿ ಹೋಗಿ ತಪ್ಪೊಪ್ಕೊಂಡೆ. ಇವತ್ತು ನೇರವಾಗಿ ನನ್ನ ಪ್ರೀತಿನ ಹೇಳ್ಕೊಳ್ಳಕ್ ರೆಡಿಯಾಗಿದ್ದೀನಿ. ಇದಕ್ಕಿನ್ನ ಸತ್ಯ ಇನ್ನೇನಿದೆ? ನಾನಿಷ್ಟಪಡ್ತಿರೋ ಹುಡುಗನ ಜೊತೆ ನಲ್ಲಿ ಪ್ರೀತಿ ಹೇಳ್ಕೊಳ್ಳೋ ಟೈಮ್, ಅದರಲ್ಲಿ ನೀವು ನನ್ನ ಜೊತೆಗಿದ್ರೆ ನನಗೆ ಖುಷಿ ಆಗುತ್ತೆ. ನೀವು ಈ ಸಂದರ್ಭ ಕಣ್ತುಂಬ್ಕೋತೀರಾ ಅಷ್ಟೇ. ಇಲ್ಲಮ್ಮ, ಸತ್ಯ ಹೇಳೋದಕ್ಕೂ ಒಂದು ರೀತಿ ನೀತಿ ಅಂತ ಇದೆ. ನಿನ್ಗೆ ಹೇಗೆ ಅರ್ಥ ಮಾಡಿಸ್ಬೇಕು ಗೊತ್ತಾಗ್ತಾ ಇಲ್ಲ. ನೀನು ಹೀಗೆ ಹೊಸ ಹೊಸ ಮಾರ್ಗಗಳನ್ನು ಹುಡುಕ್ತಾ ಹೋದಷ್ಟು ನಿನ್ನ ಆಸೆ ಹೆಚ್ಚುತ್ತಾ ಹೋಗುತ್ತೆ. ಒಂದ್ ವೇಳೆ ಆ ದೊಡ್ಡವ್ರ ಕೈ ಎತ್ತಿದ್ರೆ ಹಾಗೇನ್ ಮಾಡ್ತೀಯ? ನಿಮಗ್ ಗೊತ್ತಿಲ್ಲ, ನಾನು ಇದನ್ನೆಲ್ಲ ಯೋಚನೆ ಮಾಡದೆ ಫಂಕ್ಷನ್ ಇಟ್ಕೊಂಡಿಲ್ಲ. ಈ ಫಂಕ್ಷನ್ ಆದ್ಮೇಲೆ ಇನ್ನೂ ಏನೇನೋ ಬದಲಾಗೋದಿದೆ. ನನ್ನ ಡಾಕ್ಯುಮೆಂಟ್ ಅಲ್ಲೆಲ್ಲ ಹೆಸರು ಭಾಗ್ಯಲಕ್ಷ್ಮಿ ಅಂತಲೇ ಇದೆ, ನಿನ್ನ ಹೆಸರು ಸೌಪರ್ಣಿಕ ಅಂತ ಇದೆ. ಇದೇನಕ್ಕ ಕರಿಯೋಕೊಂದ್ ಹೆಸರು ಇಟ್ಕೊಳ್ಳೋಕೊಂದ್ ಹೆಸರು? ಪೂರ್ತಿ ಹಸಿರುಪೇಟೆಲ್ಲ ಹೀಗೆ ಅಲ್ವಾ? ಅವ್ರವ್ರ ನಂಬಿಕೆ ಅವ್ರವ್ರದ್ದು. ಬಿಂದು ಅಜ್ಜಿದೋ ತಾತಂದೋ ಹೆಸರು ಇಡಬೇಕು ಅಂತ ಇಟ್ಟಿರ್ತಾರೆ. ಊರಿಗೆ ಒಂದ್ 10 ಜನ ಮಂಜುನಾಥ, ಒಂದ್ 20 ವೆಂಕಟರಮಣ, ಒಂದ್ 40 ಲಕ್ಷ್ಮೀರು, ಹಾಗೆ ನೀನು ಭಾಗ್ಯಲಕ್ಷ್ಮಿ. ನಿನ್ ಹೆಸರು ಹಾಗೇನಿಲ್ವಲ್ಲ, ಸೌಪರ್ಣಿಕ ಅಂತ ಇಟ್ಟಿದ್ದಾರೆ. ನಮ್ ಕುಟುಂಬದಲ್ಲಿ ಆ ಹೆಸರಿನವ್ರು ಯಾರು ಇಲ್ಲ ಅನ್ಸುತ್ತೆ. ಒಂದ್ ಕಡೆ ಸಮುದ್ರ, ನಿನ್ನಷ್ಟೇ ಚೆನ್ನಾಗಿದೆ. ಸಾಕ್ ಸಾಕು, ಸುಮ್ನೆ ಹೋಗಳ್ಬೇಡ. ಅಷ್ಟಕ್ಕೂ ಅದು ಆ ಜಾಗದಲ್ಲಿ ಸೇರಲ್ಲ, ಇನ್ನೇನ್ ಸೇರ್ಬಿಡುತ್ತೆ ಅನ್ನೋ ಹಾಗೆ ಹರಿದು ಇನ್ನೊಂದಷ್ಟು ದೂರ ಹರಿಯತ್ತೆ. ಎಷ್ಟೇ ದೂರ ಹರಿದ್ರು ಕೊನೆಗ್ ಸಮುದ್ರನೇ ಸೇರೋದು ಅಲ್ವಾ ಅಕ್ಕ? ಸಾಕ್ ಸಾಕು, ವಿಷಯ ಎಲ್ಗೋ ತಗೊಂಡ್ ಹೋಗ್ತಿದ್ಯಾ. ಮಾತು ನದಿ ಹಾಗೆ ಅಲ್ವಾ ಅಕ್ಕ, ತಗ್ಗಿದ್ದಲ್ಲಿ ಹರಿಯತ್ತೆ. ಸುಮ್ನೆ ಹರಿಯಕ್ ಬಿಟ್ಬಿಡ್ಬೇಕು, ನದಿಗೂ ಒಂದೊಂದ್ಸಲ ಅಣೆಕಟ್ಟು ಕಟ್ಟಬೇಕಾಗತ್ತೆ. ಆದ್ರೂ ನದಿ ನಿಲ್ಲಲ್ಲ ಅಕ್ಕ, ನೋಡೋ ಅಷ್ಟು ನೋಡಿ ನಂತರ ಮುಂದಕ್ಕೆ ಹರ್ಕೊಂಡೋಗುತ್ತೆ. ಆ ವಿಷಯ ಬಿಡು, ಸೌಪರ್ಣಿಕ ಗೊತ್ತಲ್ವಾಕ, ಕೆಲವೊಂದ್ ಜಾಗದಲ್ಲಿ ಅಂತರ್ವಾಹಿನಿ ಆಗರಿಯತ್ತಂತೆ. ನೀನು ಅಷ್ಟೇ, ಕೆಲವೊಂದ್ಸರಿ ನಿನ್ ಮನ್ಸಲ್ಲಿ ಏನಿದೆ ಅನ್ನೋದ್ ಯಾರಿಗೂ ಅರ್ಥ ಆಗಲ್ಲ. ಆಯ್ತು, ಆ ವಿಷಯ ಬಿಡು. ಸೌಪರ್ಣಿಕ ಅನ್ನೋ ಹೆಸರು ಸ್ಪೆಷಲ್ ಆಗಿಲ್ವಾ? ಮತ್ಯಾಕ್ ಭುವನೇಶ್ವರಿ ಅಂತ ಕಸ್ಕೋತಿಯ ನೀನು? ಸೌಪರ್ಣಿಕ ಅನ್ನೋ ಹೆಸರು ಚೆನ್ನಾಗಿಲ್ಲ ಅಂತ ಅಲ್ಲ, ಆದ್ರೆ ಭುವನೇಶ್ವರಿ ಅನ್ನೋ ಹೆಸರು ಯಾರಿಟ್ರು ಅಂತ ಹೇಳಿದ್ ನಾನು. ಜಾತಕ ತೋರ್ಸೋ ಮೊದಲು ನಿನ್ನ ಇನ್ನೊಮ್ಮೆ ಕೇಳೋಣ ಅಂತ ಅನ್ಕೊಂಡೆ. ಜಾತಕ ಸರಿ ಹೋದ್ರೆ ನೀ ನನ್ನ ಮಗನ ಮದ್ವೆ ಆಗ್ತೀಯಾ? ಏನು ಕರೆಂಟ್ ಹೋಯ್ತಾ? ಉತ್ತರನೇ ಬರ್ತಿಲ್ಲ? ಯಾವ ಹುಡುಗನೂ ಮನ್ಸಲ್ಲಿಲ್ಲ ಅಂದ್ಯಲ್ಲ ಮತ್ತೆ? ನೀನ್ ಕೇಳ್ಕೊಂಡೆ ತಾನೆ ನಾನ್ ಜಾತಕ ತಂದಿದ್ದು? ಅಯ್ಯೋ ಅಮ್ಮ, ಅಲ್ಲ ನಿಜ ಆದ್ರೆ. ಆಯ್ತಾಯ್ತು, ನಾನ್ ನಿನಗ್ ತೊಂದರೆ ಕೊಡಲ್ಲ. ಆದ್ರೆ ಯಾವ್ದಕ್ಕೂ ನಿರ್ಧಾರ ಮಾಡು. ನಿನ್ ಮನ್ಸಲ್ಲಿ ಯಾರಾದ್ರೂ ಇದಾರಾ ಅಂತ ಸರಿಯಾಗಿ ನಿನ್ ಮನ್ಸನ್ನ ಒಮ್ಮೆ ಕೇಳ್ಕೊ. ಯಾಕಂದ್ರೆ ನಿನ್ನಂತ ಹುಡುಗಿನ ನಾನ್ ಸೊಸೆ ಮಾಡ್ಕೊಳ್ಳೋ ಅದೃಷ್ಟನ ನಾನ್ ಕಳ್ಕೊಳಕ್ ರೆಡಿ ಇಲ್ಲ. ಹಾಗೆ ಬೇಗ ಯೋಚನೆ ಮಾಡು. ಬಿಂದು ಕೂಡ ಮದುವೆ ಆಗೋಕೆ ಕಾಯ್ತಿದ್ದಾಳೆ ಅನ್ನೋದು ಮಾತ್ರ ಮರಿಬೇಡ. ಮನ್ಸಲ್ಲಿರೋ ಪ್ರೀತಿ ಮುತ್ತನ್ನ
ಒಳ್ಳೆ ಗುಣ ಅನ್ನೋ ಕಪ್ಪೆ ಚಿಪ್ಪಲ್ಲಿ ಮುಚ್ಚಿಡ್ತಾ ಇದೀಯಾ. ಒಂದಿನ ನನ್ನ ಮಗ ಬಂದು ನೇರವಾಗಿ ನಿನ್ನನ್ನು ಕೇಳ್ತಾನೆ, ಅವತ್ತೇನ್ ಹೇಳ್ತೀಯಾ ನೋಡೋಣ. ಅಕ್ಕ ಅಲ್ಲಿ ನೋಡು, ಸ್ವಲ್ಪ ಇದನ್ನ ಗಮನಿಸ್ತಾರೆ, ಯಾರು ಈ ಬೈಕ್ನ ತಗೊಳಕ್ ಬರ್ತಾರೆ ಅಂತ. ಬರದೇ ಇದ್ರೆ ಇದು ಅವಂದೇ ಅಂತ ಗ್ಯಾರಂಟಿ. ನೋಡಕ್ಕ ಅಲ್ಲೇ ಅಲ್ವಾ ನಿಲ್ಸಿದ್ದು, ಮತ್ತೆಷ್ಟು ನೋಡಿದ್ರು ಅಷ್ಟೇ ಅಲ್ವಾ. ಹಂಗ್ ನೋಡ್ತಾನೆ ಇದ್ವಲ್ಲ, ಯಾವ ಮಾದಲ್ ಬಂದು ತಗೊಂಡು ಹೋಗಿದ್ದಾರೆ? ಯಾರಾದ್ರೂ ತಗೊಂಡು ಹೋಗಿದ್ದಾರೆ ಅಂದ್ರೆ ಕಳ್ಳರು ದಲ್ದೇ ಇರ್ಬೋದು ಅಂತ ಇನ್ಸ್ಪೆಕ್ಟರ್ ಹೇಳಿದಾರಲ್ವಾ? ಹಾಗೆ ಅನ್ಕೊಳ್ಳಿ ಅಂತಾನೆ ತಗೊಂಡು ಹೋಗಿರ್ಬೋದಲ್ವಾ? ಆ ಬೈಕ್ ನಂಬರ್ ನೆನಪಿದ್ಯಾ? ನೆನಪಿಲ್ದೆ ಏನು, ಅದು ಕನ್ನಡದ ಸಂಖ್ಯೆ. ನೆನಪಿದ್ದೇ ಇರುತ್ತೆ, ಅದು ಪೊಲೀಸರಿಗೂ ಗೊತ್ತಿರುತ್ತೆ ಬಿಡು. ನಿನಗೇನಾದ್ರೂ ಬುದ್ಧಿ ಗಿದ್ದು ನೆಟ್ಟಿಗಿದ್ಯಾ? ಅಲ್ಲ, ಹೋಗಿ ಹೋಗಿ ಅವ್ರ ಮನೆ ಮುಂದೆನೆ ಬೈಕ್ ಬಿಟ್ಬಿಟ್ಟು ಬಂದಿದ್ಯಲ್ಲ, ಬರುವಾಗ ನಡ್ಕೊಂಡ್ ಬಂದ್ಯಾ? ನಿನಗೇನಾದ್ರೂ ನಾಚಿಕೆ ಭಯ ಇದೆಯಾ? ಬೈತಿದ್ದೀನಿ ನಾನು. ನಂಗೇನ್ ಮೇಡಮ್, ಎಲ್ಲ ಬೈಕು ನಂದೇ. ಈಗ ನೋಡಿ ಇದನ್ನ ತಂದಿಲ್ವಾ, ಅದು ಇದು ಹಾಗೆ. ಏನಾದ್ರೇನು, ಅಲ್ಲಿದ್ರೇನು, ನನ್ ಕೈಲಿದ್ರೇನು, ಏನು ಪ್ರಾಬ್ಲಮ್ ಇಲ್ಲ. ಈಗ ವಾಪಸ್ ಬಂದಿದ್ಯಲ್ಲ, ನಾಳೆ ಅಷ್ಟೊತ್ತಿಗೆ ಅದ್ರ ಪಾರ್ಟ್ಸ್ ಎಲ್ಲಲ್ಲಿರುತ್ತೋ. ಏನೇನೋ ಮಾತಾಡ್ತಿದ್ಯಾ, ನಾನೊಂದ್ ಡೈರೆಕ್ಷನ್ ಅಲ್ಲಿ ನೀನೊಂದ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ದಾರಿ ತಪ್ಪೋದ್ ಗ್ಯಾರಂಟಿ. ಆಕ್ಸಿಡೆಂಟ್ ಆದ್ರೂ ಆಶ್ಚರ್ಯ ಇಲ್ಲ. ಯೋಚನೆ ಮಾಡಬೇಡಿ ಮೇಡಮ್, ಏನು ಆಗಲ್ಲ. ಏನು ಆಗಲ್ಲ ಅಂತ ಆಗ್ಲೇ ಗೊತ್ತಾಗೋಯ್ತು ನನಗೆ. ಎಷ್ಟು ದಿನ ಆಯ್ತು ನಿನಗೆ ಕೆಲಸ ಹೇಳಿ? ಮಾತ್ ಎತ್ತಿದ್ರೆ ದೊಡ್ಡ ದೊಡ್ಡ ಮಾತಾಡ್ತೀಯ. ಒಂದು ಸಕ್ಸಸ್ ಕೊಟ್ಟಿಲ್ಲ ಅಂದ್ರೆ ಅವನ್ನ ಹೀರೋ ಸೂಪರ್ ಸ್ಟಾರ್ ಅನ್ನಲ್ಲ. ನಿಮ್ಗೆ ಮೊದಲನೇ ಸಿನಿಮಾದಲ್ಲಿ ಗೆದ್ದಿರೋ ಸೂಪರ್ ಸ್ಟಾರ್ ಗಳ ಕತೆ ಮಾತ್ರ ಗೊತ್ತಿದೆ, ಹಾಗೆ ಒಂದೆರಡು ಸಿನಿಮಾಗಳು ಸೋತಿದ್ರು ಇವತ್ತವರೆಗೂ ಉಳ್ಕೊಂಡಿದ್ದಾರೆ. ನೀವ್ ಯಾಕೆ ಅವ್ರ ಬಗ್ಗೆ